ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬದುಕಿನ ಪಾಠಕ್ಕಾಗಿ ವಿಷ್ಣು ಪುರಾಣದಲ್ಲಿರುವ ಈ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸುಗಮವಾಗಿರುತ್ತದೆ. ಆ ಬದುಕಿನ ಪಾಠವಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಬದುಕಿನ ಪಾಠಕ್ಕಾಗಿ ವಿಷ್ಣು ಪುರಾಣದಲ್ಲಿರುವಂಥ ಸಂದೇಶಗಳಾದರೂ ಏನು ಅನ್ನೋದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಪರಾಶರ ಮಹರ್ಷಿಗಳು ಒಟ್ಟು 18 ಪುರಾಣಗಳನ್ನು ಬರೆದಿದ್ದು, ಇದರಲ್ಲಿ ಒಂದು ವಿಷ್ಣು ಪುರಾಣ. ಈ ವಿಷ್ಣು ಪುರಾಣದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಸಾಕಷ್ಟು ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಅದರಲ್ಲಿ ಸ್ನೇಹಿತರೆ, ಜೀವನ ಎಂದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಕಷ್ಟಗಳು ಎದುರಾಗುವುದು ಸಹಜ. ಆದರೆ ಆತ ಯಾವ ರೀತಿಯಲ್ಲಿ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗೂ ಸಂಕಷ್ಟಗಳನ್ನು ಎದುರಿಸಿ ಜೀವನವನ್ನು ಹೇಗೆ ಸಂತೋಷದಿಂದ ನಡೆಸಿಕೊಂಡು ಹೋಗಬಹುದು ಎಂಬುದರ ಬಗ್ಗೆ ವಿಷ್ಣು ಪುರಾಣದಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಮೊದಲಿಗೆ ಮಲಗುವ ಮತ್ತು ಏಳುವ ನಿಯಮಗಳು. ಮಲಗುವುದು ಹಾಗೂ ಏಳುವುದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈ ಸಂಬಂಧ ವಿಷ್ಣು ಪುರಾಣದಲ್ಲಿ ಕೆಲವು ಮಹತ್ವದ ನಿರ್ಧಾರಗಳನ್ನು ತಿಳಿಸಲಾಗಿದೆ. ಅದರ ಪ್ರಕಾರ ಸ್ನೇಹಿತರೆ, ಅತಿ ಹೆಚ್ಚು ಕಾಲ ಮಲಗಿಕೊಂಡೇ ಕಾಲ ಕಳೆಯುವುದು ಹಾಗೂ ತಡವಾಗಿ ಏಳುವುದು ಇವೆರಡೂ ಒಬ್ಬ ವ್ಯಕ್ತಿಯ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬಹುದು. ಹೀಗಾಗಿ ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದನ್ನು ರೂಢಿಸಿಕೊಳ್ಳಬೇಕು. ಸ್ನೇಹಿತರೆ, ವಿಷ್ಣು ಪುರಾಣದ ಪ್ರಕಾರ ಯಾವ ವ್ಯಕ್ತಿಯ ಗುಣವು ಸರಿಯಾಗಿಲ್ಲವೋ ಅಂಥವರಿಗೆ ನೀವು ಅಂತರ ಕಾಯ್ದುಕೊಳ್ಳುವುದೇ ಉತ್ತಮ. ಏಕೆಂದರೆ ಈ ರೀತಿಯ ಜನರ ಸಹವಾಸವು ನಿಮ್ಮ ಸ್ವಭಾವದ ಮೇಲು ಪರಿಣಾಮವನ್ನು ಬೀರಬಹುದು. ಇದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಎಲ್ಲಿ ನಕಾರಾತ್ಮಕ ವಾತಾವರಣ ಇರುತ್ತದೆಯೋ ಆ ಸ್ಥಳದಿಂದ ಹಾಗೂ ಅಂತಹ ಮನೋಭಾವವಿರುವ ಜನರಿಂದ ನಾವು ದೂರವಿರಬೇಕು ಎಂದು ವಿಷ್ಣು ಪುರಾಣ ಹೇಳುತ್ತದೆ. ಸ್ನೇಹಿತರೆ, ವಿಷ್ಣು ಪುರಾಣದಲ್ಲಿ ತಿಳಿಸಿರುವ ಹಾಗೆ ಬಡವರಿಗೆ ಅಥವಾ ಅಸಹಾಯಕರಿಗೆ ತೊಂದರೆ ಕೊಡುವವರು ಹಾಗೂ ಅಂತಹವರನ್ನು ಅವಮಾನಿಸುವವರನ್ನು ದುಷ್ಟರು ಎಂದು ಕರೆಯಲಾಗಿದೆ. ಇಂಥವರು ಭವಿಷ್ಯದಲ್ಲಿ ದೊಡ್ಡ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ನಾವು ಯಾರನ್ನೂ ಅವಮಾನಿಸಬಾರದು. ಸಮಾಜದಲ್ಲಿರುವ ಯಾರನ್ನೂ ಕೂಡ ಕೀಳಾಗಿ ನೋಡುವ ಅಥವಾ ಅವರನ್ನು ನಿಂದಿಸುವ ಕೆಲಸ ಮಾಡಬಾರದು. ಸರ್ವರಲ್ಲೂ ಭಗವಂತ ಇರುತ್ತಾನೆ ಎಂದು ತಿಳಿದುಕೊಂಡು ಯಾರನ್ನೂ ಕೂಡ ಕೀಳಾಗಿ ನೋಡುವ ಅಥವಾ ಅವರನ್ನು ನಿಂದಿಸುವ ಕೆಲಸ ಮಾಡಬಾರದು. ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣಬೇಕು ಎಂದು ವಿಷ್ಣು ಪುರಾಣದಲ್ಲಿ ಹೇಳುತ್ತದೆ. ನೋಡಿರಲ ಸ್ನೇಹಿತರೆ, ವಿಷ್ಣು ಪುರಾಣದಲ್ಲಿ ತಿಳಿಸಿರುವಂತಹ ಈ ನಿಯಮಗಳನ್ನು ಪಾಲಿಸಿದರೆ ಮನುಷ್ಯನು ತನ್ನ ವ್ಯಕ್ತಿತ್ವವನ್ನು ಸಹ ಉತ್ತಮಗೊಳಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ. ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.